दिव्य सारी जीवन पैसे चंदा परम पूज्यु श्री श्री विख्यानंद महास्वामी प्रणाम समारंभ अध्यक्ष नम आत्मीयर आयुर्वेद श्रीयुक्त अजय कुमार
ಇವತ್ತು ಅನೇಕ ಸಂದರ್ಭದಲ್ಲಿ ಒಂದು ಸಮಾಜ ಮೇಲೆ ಇರಬೇಕು ಅಂದರೆ ಎಷ್ಟೋ ಸಮಾಜದವರು ನಮ್ಮನ್ನು ಕೈ ಹಿಡಿದಿರ್ತಾರೆ, ಎಷ್ಟೋ ಸಮಾಜಕ್ಕೆ ನಾವು ಕೂಡ ಸಹಕಾರಿಗಳಾಗಿ ಈ ಸಮಾಜದಲ್ಲಿ ಬಂದಿರ್ತೀವಿ. ಆದರೆ ಇವತ್ತು ನಮ್ಮ ಈ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರೂ ಕೂಡ ಗುರುತು ಮಾಡಿಕೊಂಡಿದ್ದಾರೆ. ನಿಮ್ಗೆಲ್ಲರೂ ಕೂಡ ಆರೇ ಈಗಿನ ಸಮಾಜದ ಜೊತೆಗೆ ನಿಮ್ಗೆಲ್ಲರೂ ಕೂಡ ನೀರಿಗೆ ಮುಂದಕ್ಕೆ ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಹೇಳಿದ್ದಾರೆ. ಭಾಳಷ್ಟು ಹಿರಿಯ ಭಾವಚಿತ್ರಗಳನ್ನು ಇಲ್ಲಿ ಹಾಕಿಬಿಟ್ಟು ರತ್ನಗಳನ್ನು ಅಂತ ಹೇಳಿ ಮಾಡಿ ಅವರಿಗೆ ನಮನಗಳನ್ನು ಅಪ್ಪಾಜಿಯವರು, ನಮ್ಮ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಜಯನಾರಾಯಣ ಸ್ವಾಮಿಯವರು, ಎಸ್ಪೆಷಲಿ ಇಲ್ಲಿ ತುಮಕೂರಿಗೆ ಹಾಸ್ಟೆಲ್ ಆಗ ತಾಲೂಕಿಂದ ಹಿಡಿದು ಮತ್ತು ಅನೇಕರು ಇಲ್ಲಿಗೆಲ್ಲರೂ ಕೂಡ ಜಾಲಪ್ರಾತವ್ರನ್ನಂತೂ ನಾವು ಯಾರು ಕೂಡ ನಮ್ಮ ಜಾಲಪ್ರಾತವರು, ನಮ್ಮ ವೇಮಸ್ವಾಮಿ ತಾತವರು, ಅನೇಕ ಜನ ಜನಾರ್ದನ್ ಪೂಜೆ ಆಗಿರೋದಿರ್ಬೋದು, ಕಪೂರ್ ತಿಮ್ಮಪ್ಪನವರು, ಎಚ್ ಜಿ ರಾಮನು ಅವರು, ಅನೇಕ ಜನ ಹಿರಿಯರು ಇವತ್ತು ನಮ್ಮ ಜೊತೆಗೆ ಇದ್ದಂತೆ ಮಾಡಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಒಂದು ರಾಜ್ಕುಮಾರ್ ಅವರು ಮಟ್ಟಕ್ಕೆ ಅಥವಾ ರಾಜ್ಕುಮಾರ್ ಸರಿ ಸಾಟಿಯಾಗಿ ಅಥವಾ ರಾಜ್ಕುಮಾರ್ ಅವರು ಒಂದು ಹೆಚ್ಚಿ ನಮ್ಮ ಮೀರಿಸ್ಬಿಟ್ರು ಒಂದು ಮಟ್ಟಕ್ಕೆ ಬಂದಿರತಕ್ಕಂಥ ಅನ್ನ ಒಂದು ರತ್ನ ಅಂದರೆ ಅಪ್ಪು. ಅಂದರೆ ಸಮಾಜಗಳು ಅಪ್ಪು ಸೇರಿಕೊಂಡಿರ್ತಕ್ಕಂಥವ್ರು ಮಾತ್ರ ಅದು ಯಾವ ರೀತಿಯಾಗಿ ಪ್ರೀತಿಯನ್ನು ಮುಗಿಸ್ಕೊಂಡಿದ್ರು ಹೇಗೆ ಮಾಡಿದ್ರು ಗೊತ್ತಿಲ್ಲ. ಆದರೆ ಎಲ್ಲರ ಹೃದಯಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಹೋಗಿದ್ರು ಹಾಗೆ ಅಪ್ಪನೂ ಕೂಡ ನಾವು ಅಲ್ಲಿ ಹೋಗಿ ಗೆಲ್ಲಿಸ್ತಕ್ಕಂಥ ಸೌಭಾಗ್ಯವನ್ನು ಕರ್ನಾಟಕದ ಇದು ನಮ್ಮ ಭಾಗ್ಯಗಳು. ಇವರು ನಮ್ಮ ವಜ್ರ ಕವಚಗಳು. ನಮಗೆ ನಾವ್ಯಾರು ಕೂಡ ಗುರು ಪರಂಪರೆಯಿಂದ ಬಂದಂಥವ್ರು ಕಡಿಮೆ ಆಗಲ್ಲ. ಇವತ್ತು ನಾವು ಗುರುಗಳನ್ನು ಇಟ್ಕೊಂಡಿದ್ದೀವಿ, ಯಾಕಂದರೆ ಗುರಿ ಮುಟ್ಟಬೇಕು ನಾವು ಅಂತ ಹೇಳಿ. ಹಾಗಾಗಿ ನಮಗೆ ಗುರುಗಳು ಯಾರು ಅಂತ ಹೇಳಿದರೆ ನಮಗೆ ಹೋರಾಟ ಮಾಡಿ ನಮ್ಮ ಅನ್ನ ಕೊಟ್ಟೋರೇ ಗುರುಗಳು ಅಂತ ಹೇಳಿದ್ದಾರೆ. ಹೋರಾಟದಿಂದ ಇವತ್ತಿನ ಹಣ್ಣಿನ ಕೊಟ್ಟವರು, ಇವತ್ತಿಗೆ ನಮಗೆ ಪ್ರಶಸ್ತಿ ಕೊಟ್ಟವರು, ವೃತ್ತಿ ಕೊಟ್ಟವರು, ಇವ್ರನ್ನೆಲ್ಲರೂ ಕೂಡ ನಾವೆಲ್ಲರೂ ಗುರುಗಳು ಅಂತ ಹೇಳಿಕೊಂಡು ಅವರ ಜೊತೆ ಬಂದಿರತಕ್ಕಂಥ ಸಮಾಜ ವೃತ್ತಿಯಿಂದ ಬಂದಿರತಕ್ಕಂಥ ಸಮಾಜ. ಇವತ್ತು ನಾನು ನಮ್ಮಲ್ಲಿ ವಿಶೇಷವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ರಾಜ್ಕುಮಾರ್ ಅವ್ರನ್ನ ಹೇಗೆ ಅವರು ಈ ಸಮಾಜ ಹುಟ್ಟಿದ್ದೀವಿ ಅಂತ ಹೇಳಿ ಗೊತ್ತಾಗಿದ್ದೆ ಭಾಳ ಭಾಳ ವರ್ಷಗಳಿಗೆ. ನಮ್ಮ ರಂಗಾರಪ್ಪನವರು ಮತ್ತು ದೊಡ್ಡ ಅಪ್ಪವರು ಮತ್ತು ಅವರು ನಮಗೆ ಸಂಬಂಧಿಕರಾದ್ಮೇಲೆ ಶಿವು ನಮ್ಮ ಎಲ್ಲ ಇದೆಲ್ಲ ಆದಮೇಲೆ ಏ ರಾಜ್ಕುಮಾರ್ ಅವರು ಬಂಗಾರಪ್ಪನವ್ರು ಸಮಾಜ ಅಂತ ಕಂಡ್ರೆ ಯಾಕೆ ಇವರು ಪೂರ್ತಿ ಮಾಡಿರ್ತಕ್ಕಂಥ ಅಂದರೆ ಅಷ್ಟು ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿನಿಂದ ಅವರೇನು ಭಾಳ ಅಭಿಮಾನಪೂರ್ವಕವಾಗಿ ಕರೀತಾ ಇದ್ದು ಅಭಿಮಾನಿ ದೇವರುಗಳೇ ಹೇಳ್ತಾ ಇದ್ದೀನಿ ಅದನ್ನು ನೋಡಿದ್ರೆ ಮತ್ತೊಂದು ಅವಕಾಶ ಸಿಕ್ಕಿದ್ದು ಕರ್ನಾಟಕ ಜನತೆ ನಮ್ಮ ಸಮಾಜದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಇವೆಲ್ಲವೂ ಕೂಡ ಸೌಭಾಗ್ಯಗಳು ಕರ್ನಾಟಕದಿಂದ ಕೊಟ್ಟಿರ್ತಕ್ಕಂಥದ್ದು, ಕರ್ನಾಟಕದ ಎಲ್ಲ ಸಮಾಜಗಳು ಸೇರಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಇವತ್ತು ಸೇರ್ಕೊಂಡಿದ್ದೀವಿ ಅಂದರೆ ನಾವು ನೋಡಬೇಕಾಗಿರ್ತದೆ, ಯಾಕಂದರೆ ಕರ್ನಾಟಕವನ್ನೇ ಆ ಮಟ್ಟಕ್ಕೆ ತಗೊಂಡು ಹೋಗಿರ್ತಕ್ಕಂಥ ಜನ ಇವತ್ತು ಅಲ್ಲಿಯ ಯಜಮಾನಿಗಳು ರತ್ನಗಳು ಇದ್ದಾಗ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಆ ಮಟ್ಟಕ್ಕೇ ಯೋಚನೆ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಅನ್ನೋದನ್ನು ನಾನು ನಾವು ಆ ಮಟ್ಟಕ್ಕೆ ಯೋಚನೆ ಮಾಡ್ತೇವೆ. ನಾವು ಇನ್ನೂ ಕೂಡ ಕಷ್ಟದಲ್ಲಿದ್ದೀವಿ ಅಂತಲೇ ಮಾತಾಡೋದು ಇವತ್ತು ಆಗಲೇಬಾರದು, ಯಾಕಂದರೆ ಸಾಧಕರು ಇದ್ದಾರೆ ನಮ್ಮ ಮುಂದೆ, ಸಾಧಕರಿದ್ದಾರೆ ಕರ್ನಾಟಕದಲ್ಲಿ ಸಾಧಕರಿದ್ದಾರೆ. ಬರೀ ಸಮಾಜಕ್ಕಲ್ಲ, ಕರ್ನಾಟಕದ ಎಲ್ಲ ಹೃದಯಗಳನ್ನು ಅಡಿದು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ಅಕ್ಷಯ ಆಶ್ರಯ ಶ್ರೇಷ್ಠ ಮತ್ತು ಹೆಚ್ಚು ವಿದ್ಯುತ್ತನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಇನ್ನೂ ಕೂಡ ನಡೆಯುವ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡಿರ್ತಕ್ಕಂಥದ್ದು ಅಂದರೆ ಮನಪೂರ್ವಕವಾಗಿ ಹೃದಯದಿಂದ ಒಬ್ಬ ಹೃದಯಕ್ಕೆ ನಾವು ಕಲಿತಕ್ಕಂಥ ಕೆಲಸವನ್ನು ಮಾಡಿದರೆ ನಾವು ಶಾಶ್ವತವಾಗಿ ಉಳಿಯಿರಿ ಅನ್ನೋದು ಈ ಸಮಾಜದಿಂದ ಕರ್ನಾಟಕ ಅಂದರೆ ನಾವು ಯಾವುದೇ ಒಂದು ಆಡಂಬರಕ್ಕೋಸ್ಕರ ನಾವು ಮಾಡಿರ್ತಕ್ಕಂಥದ್ದು ನಿಲ್ಲೋದಿಲ್ಲ ಅನ್ನೋದು ಬೇರೆ ಎಲ್ಲೋ ಕಾರಣಗಳಿಂದ ದೂರ ಇದ್ದರೂ ಕೂಡ ಈ ಸಮಾಜದಿಂದ ಕೊಟ್ಟಿರ್ತಕ್ಕಂಥದ್ದು ನೀನು ಹೃದಯದಿಂದ ಹೃದಯಕ್ಕೆ ತಲುಪು. ನೀವು ಅಭಿಮಾನಿಗಳನ್ನು ದೇವರು ಅಂತ ಹೇಗೆ ಹೇಗೆ ಗುರುತು ಮಾಡಿದ್ರು, ಒಬ್ಬ ಬಡವನಿಗೆ
ಕರ್ನಾಟಕ ಸರ್ಕಾರದ ಈ ಬರತಕ್ಕಂಥ ಎಲ್ಲ ಹಣವೂ ಕೂಡ ಈ ಜನತೆಯದು ಅಂತ ಹೇಳಿ ಗುರುತು ಮಾಡಿರ್ತಕ್ಕಂಥ ಬಂಗಾರಪ್ಪನವ್ರನ್ನ ಹೇಗೆ ಗುರುತು ಮಾಡಿ ಜನಕ್ಕೆ ಹೋಗ್ಬೇಕು, ಜನರಿಗಾಗಿ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಹೇಳಿ ಗುರುತು ಮಾಡಿದ್ರು. ಇಲ್ಲ ಸಣ್ಣ ವಯಸ್ಸಿನಲ್ಲಿ ಬಂದಿರತಕ್ಕಂಥದ್ದು ಇದಿಷ್ಟೂ ಕೂಡ ನೀಡದೆ ಸೇವೆ ಅಲ್ಪ ಸೇವೆಯನ್ನು ಅಂತ ಹೇಳಿ ಅಲ್ಪ ವಯಸ್ಸಿನಲ್ಲಿ ಮಾಡಿ ಎಲ್ಲರಿಗಿಂತಲೂ ಮಿಗಿಲ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ರು. ಹಾಗಾಗಿ ನಮಗೆ ಎಲ್ಲ ರೀತಿಯ ಸಾಧಕ ಮಾತನ್ನು ಕೂಡ ನಮಗಿದ್ದ. ಇಲ್ಲಾಂದರೆ ಇವತ್ತು ಅಂತಹ ದೊಡ್ಡ ಸಂಸ್ಥೆಗಳನ್ನು ಪ್ರಜಾವಾಣಿ ಪ್ರೆಸ್ ಅಂತ ಡೆಕನಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಮತ್ತು ಇಷ್ಟೊಂದು ಹಾಸ್ಪಿಟಲ್ಗಳನ್ನು ವಿದ್ಯಾರ್ಥಿಗಳನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಅಷ್ಟು ಸುಲಭಕ್ಕೆ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರುಗಳಿದ್ದಾರೆ, ನಮ್ಮ ಗುರುಗಳಿದ್ದಾರೆ, ನಮ್ಮ ಎಲ್ಲ ಮುಖಂಡರುಗಳಿದ್ದಾರೆ ಮತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆ ಭಾಳ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಜಿಲ್ಲೆ. ಅಂಥ ಜಾಗದಲ್ಲಿ ಭಾಳ ಕಳೆದ ನಾನು ರಾಜೇಂದ್ರ ಜೊತೆ ಭಕ್ತರು ಕೊಟ್ಟು ಮಾತನಾಡ್ತಿದ್ದೆ ಬೆಳಗಾವಿ ಇದ್ದರೆ ಇದೇ ದೊಡ್ಡ ಜಿಲ್ಲೆ. ಇಂಥ ಒಂದು ಜಾಗದಿಂದ ಅಲ್ಲಿಂದ ಪಾವಡ ಕೊಟ್ಟರೆ ಅಲ್ಲಿಂದ ದೂರದಿಂದ ಅಂದರೆ ಕಿಲೋಮೀಟ್ರಿಂದ ಎಲ್ಲರೂ ತಾವೆಲ್ಲರೂ ಬಂದಿದ್ದೀರಿ ಅನ್ನೋದಾದರೆ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಛಲದಿಂದ ತಾವೆಲ್ಲರೂ ಬಂದಿದ್ದೀರಿ ಅಂತ ಹೇಳಿ ಮತ್ತು ಇಲ್ಲಿ ಸಮಾಜಕ್ಕೆ ಆಗಬೇಕು ಅಂತ ಹೇಳಿ ಬಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಸ್ವಲ್ಪ ಮುಂಚಿತವಾಗಿ ಒಂದು ದೂರ ಅರ್ಜೆಂಟಾಗಿ ಮಾಡಿದೆ ಯಾಕಂದರೆ ವಿಧಾನಸಭೆ ನಡೀತಾ ಇದೆ, ಒಂದು ಗಂಟೆಗೆ ಒಂದು ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ ಹೇಳಿ ಅನುಮತಿಯನ್ನು ತಗೊಂಬಂದಿದೆ. ನಾವು ಬರೋದಿವರು ಮೆರವಣಿಗೆ ಕರೆಕ್ಟಾಗಿ ಸಿಕ್ತು, ಅಲ್ಲಿಂದಲೇ ಒಂದು ನಮಸ್ಕಾರವನ್ನು ಮಾಡಿದೆ. ಇವತ್ತು ವೇದಿಕೆಯಿಂದ ನಮಗೊಂದು ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಅಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಬೀಗರು ಕೂಡ ಈಗ ಹಾಗಾಗಿ ಅವರು ವಿಶೇಷವಾಗಿ ನಮಗೆ ಬರಮಾಡಿಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟು ಮಾತನಾಡೋದಕ್ಕೆ ಸಂಬಂಧ ಜೊತೆಗೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು, ಎಲ್ಲ ತಾಲೂಕಾ ಅಧ್ಯಕ್ಷರುಗಳಿಗೂ ಮತ್ತು ನೆರವಿರತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.